ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶುಭೋದಯ ಎಲ್ಲರೂ. ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಡಿ ಬಾಸ್ ಬಗ್ಗೆ, ದರ್ಶನ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ನೋವಿನ ಸಂಗತಿ, ಒಂದು ಜೀವ ಹೋಗಿದೆ, ಒಂದು ಲೈಫ್, ಇಂಪಾರ್ಟೆಂಟ್ ಲೈಫ್. ಸೊ ಈ ಯುವ ಜನತೆಯಲ್ಲಿ ಮತ್ತು ಯಾರು ತಮ್ಮ ಫ್ಯಾನ್ಗಳನ್ನ ಆದರ್ಶಗಳಾಗಿ ಸೆಲೆಕ್ಟ್ ಮಾಡ್ತಿರಲ್ಲ, ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಹೀರೋ ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಅಂದ್ರೆ ಕೇವಲ ಅವರ ಸ್ಟಾರ್ಡಮ್ಗಲ್ಲ, ಅವರ ಕ್ವಾಲಿಟೀಸ್ಗೂ ನೀವು ನಿಮ್ಮ ಹೀರೋಗಳನ್ನ, ನಿಮ್ಮ ಆದರ್ಶಗಳನ್ನ ನೀವು ಫ್ಯಾನ್ ಆಗಬೇಕು ಅಂದ್ರೆ ಆದರ್ಶ, ಅಂತರಂಗ ಮತ್ತು ಬಹಿರಂಗ ಎರಡಕ್ಕೂ ನೀವು ಸೆಲೆಕ್ಟ್ ಆಗಿ ನೀವು ಮುಂದಿನ ದಿನಗಳಲ್ಲಿ ಫ್ಯಾನ್ ಆಗಿ. ಈಗ ಈ ಚಿತ್ರದುರ್ಗದ ಹುಡುಗ ಬಸವ ಪರಂಪರೆಯ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ರೇಣುಕಾ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಗೆ ಈ ಎಲ್ಲವನ್ನು ಭರಿಸಲಿಕ್ಕೆ ಶಕ್ತಿ ಕೊಡಲಿ. ಈ ಯಾರು ಈ ಡಿ ಬಾಸ್ ಅಭಿಮಾನಿಗಳು ಅಣ್ಣ ಬಾಸು ಅಂತ ಹೇಳ್ಕೊಂಡಿದ್ದಾರಲ್ಲ, ಅವ್ರ ಈ ಕರ್ಮಾನ ಏನಾದ್ರು ತೊಳ್ಕೋಬೇಕು ಅಂದರೆ ಅವ್ರು ಮಾಡಬೇಕಾಗಿರೋದು ಒಂದೇ ಕೆಲಸ. ಡಿ ಬಾಸಿನ ಕೋಟ್ಯಾಂತರ ಜನ ಅಂತ ಏನೋ ಹೇಳ್ಕೊತಾ ಇದ್ದೀರಲ್ಲ ಕರ್ನಾಟಕದಲ್ಲಿ, ನಿಜವಾಗ್ಲೂ ನೀವು ಇದೇನಾದರೂ ಸಪೋರ್ಟ್ ಮಾಡಬೇಕು ಅಂದರೆ ರೇಣುಕಾ ಸ್ವಾಮಿ ಅವರ ವೈಫಿಗೆ ಪಿಕ್ಚರ್ ನೋಡ್ತಿರಲ್ಲ ದುಡ್ಡು ಕೊಟ್ಟು 150 ರೂಪಾಯಿ 100 ಆ ಥರ ಕಲೆಕ್ಟ್ ಮಾಡಿ ಆ ಹೆಣ್ಮಗಳಿಗೆ, ಪ್ರೆಗ್ನೆಂಟ್ ಇರೋ ಹೆಣ್ಮಗಳಿಗೆ, ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಕಲೆಕ್ಷನ್ ಮಾಡಿ ಡ್ರೈವ್ ಮಾಡಿ ಚಂದ ಎತ್ತಿ 50, 100, 500, 1000 ಅಟ್ಲೀಸ್ಟ್ ಅದರಿಂದಾದರೂ ಆ ಹುಟ್ಟ ಮಗುಗೆ ಒಂದೇನೋ ಒಂದು FDನೋ ಏನೋ ಸಮಥಿಂಗ್ ಎಲ್ಲೋ ಒಂದು ಕಡೆ 0.1% ಅವರಿಗೆ ಒಂದು ಸಮಾಧಾನ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಸಿನಿ ಲವರ್ ಆರ್ ಅ ಫ್ಯಾನ್ ಮಾಡ್ಬೋದು. ಈ ಫ್ಯಾನು ಅವ್ರು ಕೊಡೋ ಒಂದು ಐ ಡೋಂಟ್ ಕಾಲ್ ಇಟ್ ಕೃತಜ್ಞತೆ, ಒಂದು ಪಾಪ ಪರಿಹಾರಕ್ಕೆ. ಯಾರೋ ಒಬ್ಬರನ್ನ ನಾವು ಆದರ್ಶ ಅಂತ ಏನು ಕರಿತಾ ಇದ್ವಲ್ಲ, ಆ ಆದರ್ಶದ ಪಾಪಕ್ಕೆ ನಾವೇನಾದ್ರೂ ಪರಿಹಾರ ಮಾಡಬೇಕು ಅಂದರೆ ದಾನ ಮಾಡಬೇಕು. ಅವ್ರ ಅಕೌಂಟ್ ನಂಬರನ್ನು ಹುಡುಕಿದ್ದೀನಿ, ಆ ಲೇಡಿ ಅಕೌಂಟ್ ನಂಬರನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ದಯವಿಟ್ಟು ಡೈರೆಕ್ಟಾಗಿ ಅವರಿಗೆ ದುಡ್ಡನ್ನು ಹಾಕಿ, ನಾನು ನನ್ನ ಕಡೆಯಿಂದ 1,001 ರೂಪಾಯಿಯನ್ನು ಹಾಕಿ ನಾನು ಶುರು ಮಾಡ್ತಾ ಇದ್ದೀನಿ. ಆ ಹೆಣ್ಮಗುಗೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಅಟ್ಲೀಸ್ಟ್ ಅನುಕಂಪದ ಆಧಾರದ ಮೇಲೆ ಅಟ್ಲೀಸ್ಟ್ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆದ್ರೂ ಇರುತ್ತೆ ಅಂತ ಒಂದು ಜೀವನಕ್ಕೆ ನೋಡ್ಕೊಳಕ್ಕೆ, ನಾನು ಏನಕ್ಕೆ ಬದುಕಬೇಕು, ಜೀವನ ಮಾಡಬೇಕು ಅನ್ನೋ ಒಂದು ಹೋಪ್ಗೆ ನಾವೆಲ್ಲ ಆಕೆ ಕೊಡಬೇಕು. ಈ ದರ್ಶನ್ ಅಭಿಮಾನಿಗಳು ತಮ್ಮ ಫ್ಯಾನ್ ತಮ್ಮ ಹೀರೋ ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಅದನ್ನು ನಾವು ಯಾರೂ ಫರ್ಗ್ಯೂ ಮಾಡೋಕ್ಕಾಗಲ್ಲ, ಯಾರೂ ಅದನ್ನ ಅಯ್ಯೋ ಹೋಗ್ಲಿ ಬಿಡು ಅಂತ ಹೇಳೋಕ್ಕಾಗಲ್ಲ. ಮಾಡಿರೋದು ತುಂಬ ದೊಡ್ಡ ತಪ್ಪು, ಅನ್ಯಾಯ, ದೊಡ್ಡ ಅನ್ಯಾಯ ಇದಾಗಿರೋದು. ಇದಕ್ಕೆ ನಿನ್ನೊಬ್ರು ಯಾರೋ ಆಂಕರ್ ಹೇಳ್ತಾ ಇದ್ರು, ಹೆಂಗೆ ಹೊಡೆದಿದ್ದಾರೆ, ರಿಬ್ ಕೇಜ್ ಎಲ್ಲ ಇಲ್ಲ. ಸೊ ದಟ್ಸ್ ಇದು ಅನ್ಬಿಲೀವಬಲ್ ಆಗಿ ತುಂಬ ಕ್ರೂರವಾಗಿ ನೋಡ್ಕೊಂಡಿದ್ದಾರೆ, ರಾಕ್ಷಸಕ್ಕೆ ಹುಟ್ಟಿರ್ತಕ್ಕಂಥವ್ರ ಥರ ಆಡ್ತಾ ಇದ್ದಾರೆ. ಸೊ ಇದನ್ನು ನಾವೇನಾದರೂ ಸರಿ ಕೊಡಿಸ್ಕೋಬೇಕು ಅಂದರೆ ರೇಣುಕಾ ಯಾರು ರೇಣುಕಾ ಸ್ವಾಮಿ ಅವರ ವೈಫನ್ ಅಕೌಂಟ್ ನಂಬರನ್ನು ನಾನು ಫೇಸ್ಬುಕ್ಕಲ್ಲಿ ಕಲೆಕ್ಟ್ ಮಾಡಿ ಅಥವಾ ಪೊಲೀಸ್ ಅವರ ಸಮ್ಮುಖದಲ್ಲಿ ಅದು ಒಂದು ಅಕೌಂಟ್ ಮಾಡಿಸಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡಿಸೋ ಥರ ಒಂದು ಆಧಾರ ಸ್ತಂಭವಾಗಿ, 5 ಲಕ್ಷ ಆಗುತ್ತೋ 10 ಲಕ್ಷ ಆಗುತ್ತೋ ಬರೀ 1 ಲಕ್ಷ ಆಗುತ್ತೋ ಗೊತ್ತಿಲ್ಲ, ಪ್ರಯತ್ನ ಅಂತೂ ಇದೆ. ಆ ಪ್ರಯತ್ನಕ್ಕೆ ನೀವೆಲ್ಲ ಸೋ ಕಾಲ್ಡ್ ದರ್ಶನ್ ಅಭಿಮಾನಿಗಳು ಹಾಕ್ಬೋದು, ಇಲ್ಲ ಕರ್ನಾಟಕದ ಜನತೆ ಇಡೀ ಬೀದರ್ನಿಂದ ಬೆಂಗಳೂರಿನವರೆಗೂ, ಯಾರಿದಾರ ಮಂಗಳೂರಿಂದ ಗುಲ್ಬರ್ಗಾವರೆಗೂ ಎಲ್ಲರೂ ಆ ಒಂದು ಇನ್ನೋಸೆಂಟ್ ಫ್ಯಾಮಿಲಿಗೆ ನಮ್ಮ ಕೈಲ ಸಹಾಯ ಮಾಡಬೇಕು. ಆ್ಯಂಡ್ ಮೊದಲನೇದಾಗಿ ಹೆಚ್ಚಾಗಿ ದಾನ ಮಾಡಬೇಕಾಗಿರೋದು, ಒಂದು ಪಿಕ್ಚರ್ ನೋಡೋದು ಕಮ್ಮಿ ಮಾಡಿ ಡಿ ಬಾಸ್ ಫ್ಯಾನ್ಸ್ 100 ರೂಪಾಯಿನೋ 50 ರೂಪಾಯೋ ಜಿಪೇನೋ ಏನೋ ಒಂದು ಅಕೌಂಟ್ ನಂಬರ್ ಆ ಲೇಡಿದು ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇಸ್ಕೊಂಡು ಆ ಲೇಡಿಯ ಅಕೌಂಟ್ ನಂಬರನ್ನು ಆದಷ್ಟು ಬೇಗ ಶೋಧ ಮಾಡಿ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಅಟ್ಲೀಸ್ಟು ಮುಂದಿನ ಸಲ ಆದರೂ ನೀವು ಯಾರನ್ನಾದ್ರು ಹೀರೋ ಅಂತ ಆಗೋಂಗಿದ್ರೆ ಆದರ್ಶಗಳನ್ನು ನೋಡಿಕೊಂಡು ಅವ್ರು ನಮ್ಮ ಹೀರೋ, ನಮ್ಮ ಬಾಸು, ನಮ್ಮ ಆರಾಧ್ಯ ದೇವ ಅಂತ ಹೇಳಿ, ಯಾವ ಆರಾಧ್ಯ ದೇವ ಅಭಿಮಾನಿಗಳು ಆರಾಧ್ಯ ದೇವ ಅಂತ ಇದ್ರು ರಾಜ್ಕುಮಾರ್ ಅವ್ರ ಕಾಲದಲ್ಲಿ, ಎಲ್ಲವೂ ಹೊರಟೋಗಿದೆ, ದೇವರನ್ನೇ ಕೊಂದ್ಬಿಟ್ಟ.
ಈ ರಾಕ್ಷಸ ಅಷ್ಟು ಕೋಪ ಬರ್ತಾ ಇದೆ. ಈ ಚಿತ್ರದುರ್ಗದ ಬಸವ ಪರಂಪರೆಯ ಈ ಹುಡುಗನ್ನ ನಾವು ಈ ಸಲ ಸಪೋರ್ಟ್ ಮಾಡಬೇಕು ಟು ದ ಫ್ಯಾಮಿಲಿ. ಇದು ನನ್ನ ಕರೆಗೆ ನೀವು ಹೋಗಿ ಕೊಡ್ತೀರಾ ಅನ್ಕೊಂಡಿದ್ದೀನಿ. ನಾನು ಶುರು ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ ಕೈಲಾದವರು, ಕರ್ನಾಟಕದ ಜನತೆ, ಎಷ್ಟೊಂದು ಜನ ಅನುಕಂಪದಲ್ಲಿ ಅಯ್ಯೋ ಪಾಪ ಹೀಗೆ ಆಗ್ಬಾರ್ದಾಗಿತ್ತು ಅಂತ ಇದ್ದೀರಾ ನೀವು, ಅಯ್ಯೋ ಪಾಪ ಆಗ್ಬಾರ್ದಾಗಿದ್ದನ್ನ 50 100 ನಿಮ್ ಕೈಲಾದಷ್ಟು ಸಹಾಯನ ಆ ಅಕೌಂಟ್ ನಂಬರ್ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತೊಳ್ಕೊಂಡು ತಮಗೆ ನಾನು ಫೇಸ್ಬುಕ್ ಹಂಚ್ತೀನಿ. ದಯವಿಟ್ಟು ಅದು ಜೆನ್ಯೂನ ಇಲ್ವಾ ಅನ್ನೋದನ್ನ ಮತ್ತೆ ಡಬಲ್ ಚೆಕ್ ಮಾಡಿ, ಟ್ರಿಪಲ್ ಚೆಕ್ ಮಾಡಿ ಅದನ್ನ ನಾನು ಪಬ್ಲಿಸೈಸ್ ಮಾಡ್ತೀನಿ ಆ ಲೇಡಿ ಅಕೌಂಟಿಗೆ ಹಾಕಿ. ಜೈ ಹಿಂದ್, ವಂದೇ ಮಾತರಂ.